नमस्कार मध्यान अग्र वार्ते स्वागत नानु पृथ्वीराज हार्नहल्ली टिकेट गोस्कर हाइड्रामगळु नडेयता इदे एल्ला पक्षदल्लू कूड़ा जेडीएस नोडिदीवि बीजेपी नोडिदीवि हागे कांग्रेस नल्लू कूड़ा इन्नु इवत्तु केपीसीसी कचेरी मुंदे हाइड्रामा नडेयितु तरीकेरे टिकेट विचार के संबंध पट्टंते गोपीकृष्ण गे तरीकेरे टिकेट कोडुवंते पट्टन्न हिडिदिद्रु कांग्रेस न गोपीकृष्ण बेंबलिगरु विषद बाटल हिडिदु ಬೆಂಬಲಿಗರು ಹೈಡ್ರಾಮವನ್ನ ಮಾಡಿದ್ದಾರೆ ಇವರಿಗೆ ಟಿಕೆಟ್ ಕೊಡಬೇಕು ಅಂತ ಕೆಪಿಸಿಸಿ ಕಚೇರಿ ಮುಂದೆ ವಿಷ ಸೇವಿಸಲಿಕ್ಕೆ ಯತ್ನವನ್ನ ಮಾಡಿದ್ದಾರೆ ನೂರಾರು ಬೆಂಬಲಿಗರ ಜೊತೆ ಆಗಮಿಸಿದ್ರು ಗೋಪಿಕೃಷ್ಣ ಶ್ರೀನಿವಾಸ್ಗೆ ಟಿಕೆಟ್ ಬೇಡ ಅಂತ ಕೂಗಾಟ ರಂಪಾಟವನ್ನ ಮಾಡಲಾಗಿದೆ ಮೋಸ್ಟ್ ಪ್ರಾಬಬ್ಲಿ ಶ್ರೀನಿವಾಸ್ಗೆ ಟಿಕೆಟ್ ಫೈನಲ್ ಅನ್ನುವಂತ ಮಾಹಿತಿ ಏನೋ ಹೋಗಿತ್ತು ಅಂತ ಕಾಣಿಸುತ್ತೆ ಆ ಕಾರಣಕ್ಕೋಸ್ಕರ ಅಲ್ಲಿ ಬಂದು ಗಲಾಟಿಯನ್ನ ಮಾಡಿದ್ದಾರೆ ಕಳೆದ ಎರಡು ಬಾರಿ ಗೋಪಿಕೃಷ್ಣ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನ ಮಾಡಿದ್ರು ತರಿಕೆರೆ ಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನ ಕೂಡ ಪಡೆದುಕೊಂಡಿದ್ರು ಜಸ್ಟ್ ಕಳೆದ ಬಾರಿಯಂತೂ ಜಸ್ಟ್ 2-3000 ಅಂತರದಲ್ಲಿ ಅವರು ಸೋಲನ್ನ ಕಂಡಿದ್ದು ಅದರ ಹಿಂದಿನ ಬಾರಿನೂ ಕೂಡ ಅಷ್ಟೇ ಒಂದು 25 ರಿಂದ 30000 ಮತಗಳನ್ನು ಪಡೆದುಕೊಂಡಿದ್ರು ಪ್ರಬಲ ಅಭ್ಯರ್ಥಿ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ರು ಕಾಂಗ್ರೆಸ್ ಇಂದ ಟಿಕೆಟ್ ಅನ್ನು ಬಯಸಿದ್ರು ಅವರು ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ 124 ಕ್ಷೇತ್ರಗಳಿಗೆ ಮೊದಲ ಪಟ್ಟಿ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಹೆಚ್ಚೇನೂ ನಾವು ಬಂಡಾಯವನ್ನ ನೋಡಲಿಲ್ಲ ಅದೇ ಒಂದು ರೀತಿಯಾಗಿ ಆಶ್ಚರ್ಯ ಅನ್ಸ್ತು ಕಾಂಗ್ರೆಸ್ ನಲ್ಲಿ ಆದರೆ ಉಳಿದಿರುವಂತ ಕ್ಷೇತ್ರಗಳ ಕಗ್ಗಂಟು ಯಾವ ರೀತಿಯಾಗಿ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂದ್ರೆ ತರಿಕೆರೆ ಟಿಕೆಟ್ ವಿಚಾರ ಯಾವ ರೀತಿಯಾಗಿ ದಂಗಲ್ ನಡೀತಾ ಇದೆ ಅದರಲ್ಲಿ ಪೃಥ್ವಿ ತರಿಕೆರೆ ಕ್ಷೇತ್ರಕ್ಕೆ ಇಬ್ಬರು ಪ್ರಬಲ ಆಕಾಂಕ್ಷಿಗಳು ಇರತಕ್ಕಂತದ್ದು ಒಬ್ಬರು ಮಾಜಿ ಶಾಸಕರು ಇನ್ನೊಬ್ಬರು ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರ್ಪಡೆಗೊಂಡಿರತಕ್ಕಂಥ ಗೋಪಿಕೃಷ್ಣ ಮತ್ತು ತರಿಕೆರೆಯ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ನಡುವೆ ಟಿಕೆಟ್ಗಾಗಿ ಕಿತ್ತಾಟ ಆರಂಭ ಆಗಿರುವಂಥದ್ದು ಈಗಾಗಲೇ ನಾಳೆ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಕಾಂಗ್ರೆಸ್ ಕಚೇರಿಯಲ್ಲಿ ದೆಹಲಿಯ ಕಚೇರಿಯಲ್ಲಿ ನಡೀತಿರುವಂಥದ್ದು ಅದಕ್ಕೂ ಮುನ್ನ ಬೆಂಬಲಿಗರ ಹೈಡ್ರಾಮಾ ಇದೀಗ ಕಾಂಗ್ರೆಸ್ ಕಚೇರಿ ಮುಂದೆ ನಡೀತಿರುವಂಥದ್ದು ಕಾಂಗ್ರೆಸ್ ಕಚೇರಿ ಮುಂದೆ ಗೋಪಿಕೃಷ್ಣ ಬೆಂಬಲಿಗರು ಗೋಪಿಕೃಷ್ಣ ಅವರಿಗೆ ಟಿಕೆಟ್ ಕೊಡಬೇಕು ಮಡಿವಾಳ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಧರಣಿ ಮತ್ತು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಮತ್ತೊಂದು ಕಡೆ ಬೆಂಬಲಿಗರೊಬ್ಬರು ಇನ್ನೂ ಅತಿರೇಕಕ್ಕೋಗಿ ವಿಷದ ಬಾಟಲಿಯನ್ನು ಪ್ರದರ್ಶನ ಮಾಡುವ ಮುಖಾಂತರ ವಿಷಪ್ರಾಸನವನ್ನು ಮಾಡಿಕೊಂಡಿರುವಂಥದ್ದು ಕೂಡ ಎಲ್ಲ ಒಂದು ಕಡೆ ಇದು ಅತಿರೇಕದ ವರ್ತನೆ ಅಂತ ಹೇಳೋದು ತಪ್ಪಾಗಲಾರದು ಈ ಎಲ್ಲದರ ನಡುವೆ ಕೂಡ ತರಿಕೆರೆಯಲ್ಲಿ ಒಂದು ಕಡೆ ಶ್ರೀನಿವಾಸ್ ಪರವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇದ್ರೆ ಗೋಪಿಕೃಷ್ಣ ಪರವಾಗಿ ಡಿಕೆ ಶಿವಕುಮಾರ್ ಅವರು ಎಲ್ಲದ ಕಡೆ ಬ್ಯಾಟಿಂಗ್ ಮಾಡ್ತಿದ್ರು ಅಂತ ಹೇಳಲಾಗ್ತದೆ ಸುಮಾರು 100 ಸೀಟ್ಗಳಲ್ಲಿ 60 ಸೀಟ್ಗಳನ್ನ ಸಿಂಗಲ್ ನೇಮನ್ನ ಶಾರ್ಟ್ ಲಿಸ್ಟ್ ಮಾಡಿ ಕಳಿಸಿದ್ರೆ ಇನ್ನು 40 ಸೀಟ್ಗಳಲ್ಲಿ ಎರಡು ಹೆಸರುಗಳನ್ನು ಹಾಕಿದ್ದಾರೆ ಆ ಎರಡು ಹೆಸರುಗಳಲ್ಲಿ ತರಿಕೆರೆ ವಿಚಾರದಲ್ಲಿ ಗೋಪಿಕೃಷ್ಣ ಮತ್ತು ಶ್ರೀನಿವಾಸ್ ಹೆಸರನ್ನು ಹಾಕಿರುವಂಥದ್ದು ಆದರೆ ಶ್ರೀನಿವಾಸ್ ಅವರು ನಾನು ಮಾಜಿ ಶಾಸಕರಿದ್ದೇನೆ ಕಳೆದ ಬಾರಿ ಕೂಡ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ ಹಾಲಿ ಶಾಸಕ ನೀವು ಟಿಕೆಟ್ ತಪ್ಪಿಸಿದ್ರೆ ಅದಾದ ನಂತರ ನಾನು ಕಳೆದ 5 ವರ್ಷಗಳ ಸಂಘಟನೆಯನ್ನು ಮಾಡಿರುವಂಥದ್ದು ಮತ್ತು ಕುರುಬ ಸಮುದಾಯ ಸುಮಾರು 25,000ಕ್ಕೂ ಹೆಚ್ಚಿರ್ತಕ್ಕಂಥದ್ದು ಹಾಗಾಗಿ ನನಗೆ ಕೊಡಬೇಕಂತ ಹೇಳಿ ಶ್ರೀನಿವಾಸರು ಒತ್ತಾಯ ಮತ್ತು ಒತ್ತಡವನ್ನು ಹಾಕ್ತಿರುವಂಥದ್ದು ಇದರ ಬೆನ್ನಲ್ಲೇ ಗೋಪಿಕೃಷ್ಣ ಅವರು ಕೂಡ ತಮ್ಮದು ಹಿಂದುಳಿದ ಸಮಾಜ ಆಗಿರ್ತಕ್ಕಂಥದ್ದು ಆದರೆ ತರೀಕೆರೆಯಲ್ಲಿ ಕೇವಲ 2,000 ಜನಸಂಖ್ಯೆ ಇದ್ದರೂ ಕೂಡ ನಮಗೆ ಗೆಲ್ಲುವ ಅವಕಾಶ ಇರುವಂಥದ್ದು ಅನ್ನೋದು ಗೋಪಿಕೃಷ್ಣ ಬೆಂಬಲಿಗರ ವಾದ ಹಾಗಾಗಿ ರಾಜ್ಯಾದ್ಯಂತ ಸುಮಾರು ಏನು ಮಡಿವಾಳ ಸಮಾಜದವರು ಹೇಳುವ ಪ್ರಕಾರ ನಾವು 30 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತೀವಿ ಹಾಗಾಗಿ ನಮಗೆ ಒಂದು ಎಂಎಲ್ಎ ಸ್ಥಾನ ಮತ್ತೊಂದು ಒಂದು ಎಂಎಲ್ಸಿ ಸ್ಥಾನವನ್ನು ಕೊಡಬೇಕಂತೇಳಿ ಆಗ್ರಹಿಸಿರ್ತಕ್ಕಂಥದ್ದು ಈಗಾಗಲೇ ನಾಳೆ ಸಭೆ ಇರುವ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಒತ್ತಡ ತಂತ್ರವನ್ನು ಅನುಸರಿಸುತ್ತಿರತಕ್ಕಂಥದ್ದು ಗೋಪಿಕೃಷ್ಣ ನೂರಾರು ಬೆಂಬಲಿಗರು ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ಮತ್ತು ಘೋಷಣೆಗಳನ್ನು ಕೂಗ್ತಿರುವಂಥದ್ದು ಒಟ್ಟಾರೆ ಕಾಂಗ್ರೆಸ್ಗೆ ಎರಡನೇ ಪಟ್ಟಿ ಬಿಡುಗಡೆಗೂ ಮುನ್ನ ಎಲ್ಲ ಒಂದು ಕಡೆ ಬಂಡಾಯದ ಬಿಸಿ ತಾಕುವ ಸಾಧ್ಯತೆ ಇರತಕ್ಕಂಥದ್ದು ಸುಮಾರು 40 ಕ್ಷೇತ್ರಗಳಲ್ಲಿ ಅನೇಕ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಇರೋದ್ರಿಂದ ಕಾಂಗ್ರೆಸ್ಗೆ ಇದು ಏನು ಟಿಕೆಟ್ ಘೋಷಣೆ ನಂತರ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ ಪೃಥ್ವಿ ಓಕೆ ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ